ಅಯ್ಯ ಪುಕ್ಕಲ್ ಚಿಕ್ಕಪ್ಪ ಡೋರ್ ತೆಗಿರಿ ಅಂದ್ರೆ ಸುಮ್ಮನೆ ಅಕ್ಕಡೆ ಕಡೆ ನೋಡ್ತಾ ಕೂತಿದಿರಲ್ಲ ಬೇಗ ಡೋರ್ ತೆಗಿರಿ ನಿತ್ಯಾ ಕಿಶೋರ್ ನ ಹುಷಾರಾಗಿ ನೋಡ್ಕೋ ಆ ಅಕ್ಕಲ್ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಸಿ ಕಿಶೋರ್ ಬಗ್ಗೆ ಯೋಚನೆ ಮಾಡಬೇಡಿ ನಾನು ನೋಡ್ಕೋತೀನಿ ಸರಿ ಅಣ್ಣ ಬೇಗ ಹೊರಡು ಹುಷಾರು ಅಯ್ಯಯ್ಯೋ ಇದು ಅಂದ್ರೆ ಟೋಟ ಆಗ್ತಿದೆಯಲ್ಲಪ್ಪ ಏನ್ ಮಾಡೋದು ಈಗ जो कि यारो ननू का अज्जी जो नं स्वल केस अद मुगसको बान कर्क आयता चिकम्म अज्जी कानस्तिल्वल अज्जी ओब्रे एल्लि होगक साध्य किशोर अज्जी एल्लि होगिदारे नोडोण बा हा चेतन 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 एल्लिदीर बेग बन्नी चेतन एनायते नित्या रूमल अज्जी कानस्तिल्ल रे ಏನು ಅಮ್ಮ ರೂಮಲ್ ಕಾಣಿಸ್ತಾ ಇಲ್ವಾ ಇಲ್ಲ ಮಾವ ಅಮ್ಮ ಎಲ್ಲೋ ಹೋಗಕ್ಕೆ ಸಾಧ್ಯ ಬನ್ನಿ ಎಲ್ಲ ಕಡೆ ಹುಡುಕಣ ಬನ್ನಿ ಮುದಿಗೆ ಕಣ್ಣು ಕಾಣಿಸಲ್ಲ ಕಿವಿ ಕೇಳಿಸಲ್ಲ ಒಬ್ಬಳೆ ಎಲ್ಲಿ ಹೋಗಕ್ಕೆ ಸಾಧ್ಯ ನಾವಿಷ್ಟೆಲ್ಲ ಗಾಬರಿ ಆಗಿದ್ರು ಈ ಮಾಲತಿ ತನಗೆ ಏನು ಸಂಬಂಧನೇ ಇಲ್ಲ ಅನ್ನೋ ತರ ನಿಂತಿದಳಲ್ಲ
ನನ್ನ ಹೆಂಡತಿ ಕಂಡೀಷನ್ ಹೇಗಿದೆ? ಅವರಿಗೆ ಐ ಫೀವರ್ ಇದೆ ನೋಡಿ, ಇಮಿಡಿಯೇಟ್ ಆಗಿ ಎರಡು ಇಂಜೆಕ್ಷನ್ ಕೊಡ್ಬೇಕು. ಇದು ನಮ್ಮ ನರ್ಸಿಂಗ್ ಹೋಮ್ ಅಲ್ಲಿ ಇಲ್ಲ, ಹೊರಗಡೆಯಿಂದ ತರಬೇಕು. ಸರಿ ಡಾಕ್ಟರ್. ಡಾಕ್ಟರ್, ನಾನು ಅಮ್ಮನ ನೋಡಬಹುದಾ? ಡಾಕ್ಟರ್, ನನ್ನ ಮತ್ತೆ ನೋಡಬಹುದಾ? ಅವರನ್ನು ಡಿಸ್ಟರ್ಬ್ ಮಾಡಿ ಕೊಡಬೇಕು ಅಂತ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಇಷ್ಟೊತ್ತಿಗೆ ಅವಳನ್ನ ಕೋರ್ಟಿಗೂ ಪ್ರೊಡ್ಯೂಸ್ ಮಾಡಿರ್ತಾರೆ. ಏನು, ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ? ಹೌದು ರೀ. ಆದರೆ ಅವರು ನಿಮ್ಮ ತಾಯಿನ ಕಿಡ್ನಾಪ್ ಮಾಡಿ ನನ್ನ ಕೈನ ಕಟ್ ಹಾಕ್ತಾರಂತ ನಾನು ಅನ್ಕೊಂಡಿರಲಿಲ್ಲ. ಭಾಮಿನಿ, ದ್ವೇಷದಿಂದ ದ್ವೇಷ ಬೆಳೆಯೋದು. ನೀನು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಆ ರಾಗಿಣಿ ಅಮ್ಮನ ಜೀವ ಜೊತೆ ಚೆಲ್ಲಾಟ ಆಡ್ತಿರೋದು ನೋಡು. ಆಸ್ತಿ, ಅಂತಸ್ತು, ಒಡವೆ, ವಸ್ತ್ರ ಎಲ್ಲ ಸಿಗ್ಬೋದು, ಆದರೆ ಕೋಟಿ ಕೊಟ್ಟರು ಅಮ್ಮ ಸಿಗೋದಿಲ್ಲ ಕಣೆ. ಇನ್ನೊಂದೆರಡು ದಿವಸ ನಮ್ಮ ಕಣ್ಣು ಮುಂದೆ ಅವ್ರು ಚೆನ್ನಾಗಿರಲಿ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೋಗಿ ಕಂಪ್ಲೇಂಟ್ನ ವಾಪಸ್ ತಗೋ. ಇದುವರೆಗೂ ಯಾವ ವಿಷಯದಲ್ಲೂ ನಾನು ನಿನ್ಗೆ ಒತ್ತಾಯ ಮಾಡಿಲ್ಲ. ಈ ವಿಷಯದಲ್ಲಿ ನನ್ನ ಮಾತನ್ನು ನಡೆಸ್ಕೊಡು. ಆಯ್ತು ಬಿಡಿ, ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಕೆಟ್ಟೋಳು ನಾನಲ್ಲ. ನಾನು ಕಂಪ್ಲೇಂಟ್ನ ವಾಪಸ್ ತಗೊಳ್ತೀನಿ. ಆದರೆ ಆ ದರಿದ್ರ ಮಗು ಯಶೋದೇದು, ಅವಳೇನಾದರೂ ತಲೆ ಕೆಟ್ಟು ಆ ರಾಗಿಣಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಜೀವನ ಪೂರ್ತಿ ರಾಗಿಣಿ ಜೈಲಲ್ಲೇ ಕುಳಿತಾಳೆ. ಆಗ ಮುದುಕಿ ಗತಿ ಏನಾಗುತ್ತೋ, ನಮ್ಮ ಆಸ್ತಿ ಯಾರು ಪಾಲಾಗುತ್ತೋ ಆ ದೇವರಿಗೆ ಗೊತ್ತು. ಇಂಜೆಕ್ಷನ್ ತಂದ್ರಲ್ರಿ, ನಿಮ್ಮನ್ನ ಕೇಳ್ತಾ ಇರೋದು ಇಂಜೆಕ್ಷನ್ ಬಂತ ಡಾಕ್ಟರ್? ಅದು ಪ್ರಿಸ್ಕ್ರಿಪ್ಷನ್ ಕಳೆದೋಯ್ತು. ಏನ್ರಿ ಹೇಳ್ತಾ ಇದ್ದೀರಾ, ಪ್ರಿಸ್ಕ್ರಿಪ್ಷನ್ ಕಳೆದೋಯ್ತಾ? ನಿಮಗೆ ಸ್ವಲ್ಪನಾದರೂ ಜವಾಬ್ದಾರಿ ಇದೆಯೇನ್ರಿ? ಅಲ್ಲ, ನಿಮ್ಮ ಮಿಸ್ಸಸ್ ಕಂಡೀಷನ್ನು ಮಿನಿಟ್ ಬೈ ಮಿನಿಟ್ ಕ್ರಿಟಿಕಲ್ ಆಗ್ತಾ ಇದೆ. ನೀವು ನೋಡಿದ್ರೆ ಮಕ್ಕಳ ಥರ ಪ್ರಿಸ್ಕ್ರಿಪ್ಷನ್ ಕಳೆದೋಯ್ತು ಅಂತ ಹೇಳ್ತಾ ಇದ್ರಿ. ಇಲ್ಲ ಸರ್, ಬೈ ಮಿಸ್ಟೇಕ್ ಹಾಗಾಯಿತು. ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಇನ್ನೊಂದು 10 ಮಿನಿಟ್ಸಲ್ಲಿ ಇಂಜೆಕ್ಷನ್ ಬರುತ್ತೆ ಡಾಕ್ಟರ್. ಆರ್ ಯು ಮ್ಯಾಡ್? ಇವ್ರನ್ನ ನೋಡಿದ್ರೆ ಪ್ರಿಸ್ಕ್ರಿಪ್ಷನ್ ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೋಡಿದ್ರೆ ಇಂಜೆಕ್ಷನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರ. ಏನು ತಮಾಷೆ ಮಾಡ್ತಾ ಇದ್ದೀರಿ ನೀವು? ನೀವೇನಾದರೂ ಮಾಡ್ಕೊಳ್ರಿ, ನಿಮ್ಮ ವೈಫ್ ಲೈಫ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಜನ ಕರ್ಕೊಂಬಂದು ನಮ್ಮ ಹಾಸ್ಪಿಟ್ಲ್ ಮುಂದೆ ನಿಲ್ಲಿಸಿ ನನ್ನಂದು ದೂರ ಬೇಡಿ. ಐ ವಿಲ್ ವೆಯ್ಟ್ ಫಾರ್ 10 ಮಿನಿಟ್ಸ್ ಓನ್ಲಿ. ಅಷ್ಟೊಳಗಡೆ ಇಂಜೆಕ್ಷನ್ ಬಂದರೆ ಸರಿ, ಇಲ್ಲ ಅಂತಂದರೆ ನಿಮ್ಮ ವೈಫ್ನ ಕರ್ಕೊಂಡು ಬೇರೆ ಹಾಸ್ಪಿಟ್ಲಿಗೆ ಹೋಗಿ. ಶಶಾಂಕ್, ಡಾಕ್ಟ್ರ್ ಹೇಳಿದ್ದು ಸರಿ, ನಿಮಗೆ ತಲೆ ಕೆಟ್ಟಿದೆ. ಅಲ್ಲ, ನಾನು ಇನ್ನೊಂದು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಇಂಜೆಕ್ಷನ್ ತರಬೇಕು ಅಂತಿದ್ರೆ ಇಂಜೆಕ್ಷನ್ ಬರುತ್ತೆ ಅಂತ ಹೇಳ್ತಿದ್ಯಲ್ಲ, ಅದು ಇಲ್ಲಿ ಬರಕ್ಕೆ ಹೇಗೆ ಸಾಧ್ಯ? ಅಥವಾ ಇಲ್ಲಿ ಯಾರಾದರೂ ಬಂದು ಮ್ಯಾಜಿಕ್ ಮಾಡ್ತಾರಾ? ಡೋಂಟ್ ವರಿ ಬ್ರದರ್, ಖಂಡಿತ ಮ್ಯಾಜಿಕ್ ನಡೆಯುತ್ತೆ. ಇನ್ನೊಂದು 10-10 ನಿಮಿಷದಲ್ಲಿ ಪ್ರಿಸ್ಕ್ರಿಪ್ಷನ್, ಇಂಜೆಕ್ಷನ್ ಎಲ್ಲ ಬಂದೇ ಬರುತ್ತೆ, ನೋಡ್ತಿರೋ. ಯಾಕೆ ಟೆನ್ಷನ್ ಮಾಡ್ಕೊತೀಯ? ಯಶೋಧನ್ಗೆ ಏನಾಗುತ್ತೋ ಏನೋ ಅಂತ ನಾನು ಇಷ್ಟು ಒದ್ದಾಡ್ತಾ ಇದ್ದೀನಿ, ಇವನು ನೋಡಿದ್ರೆ ಮ್ಯಾಜಿಕ್ ನಡೆಯುತ್ತೆ ಅಂದ್ಕೊಂಡು ತಲೆ ಕೆಡಿಸ್ಕೊಳ್ದೇ ಕೂಲಾಗಿ ಕೂತಿದ್ದಾನಲ್ಲ. ನಿಜವಾಗ್ಲೂ ಮ್ಯಾಜಿಕ್ ನಡೆಯುತ್ತಾ? ಪ್ಲೀಸ್.
ಏನಲ್ಲೇ ನಮ್ಮ ದನಿಗಳಿಗೆ ಆವಾಜ? ನಿನ್ನಂತ ಎಷ್ಟು ಜನ ನೋಡಿಲ್ಲ ನಮ್ಮ ದನಿ. ಈ ಲೇಔಟ್ಗೆ ನಿನ್ನ ತಲೆ ಒಡೆದೆ ಮೊದಲನೇ ಪೂಜೆ ಸ್ಟಾರ್ಟು. ಏನೋ ಸ್ಟೇಷನ್ ಹೋಗ್ತೀಯಾ, ಕೋರ್ಟಿಗೆ ಹೋಗ್ತೀಯಾ ನೀನು? ಸರ್ ನನಗೆ ಕೊಡ್ತಿದ್ದಾರೆ ಸರ್. ನನ್ನ ಮಕ್ಕಳ ನಮ್ಮಿಬ್ಬರನ್ನ ಇಲ್ಲಿ ಕರೆಸಿ ನಮ್ಮ ಮೇಲೆ ಕೈ ಮಾಡ್ತೀರನ್ರು? ಮನ್ನ ನೋಡ್ಕೋತೀನಿ, ನೋಡ್ಕೋತೀನಿ, ಬರೋ. ಎಲ್ಲ ಓಡ್ ಹೊಟ್ಟೋದ್ರ ಸದ್ಯ ಇನ್ನೊಂದ್ ಮನೆ ಯಾರು ಕೆಡವಲ್ಲ. ಭೂತಾಪುಟ್ಟಿ, ನೀನೇ ಗ್ರೇಟ್ ಕಣೆ. ನಮ್ ಕೈಲಿ ಆಗದೆ ಇರೋ ಕೆಲ್ಸನ ನೀನೇ ಮಾಡ್ಬಿಟ್ಟೆ. ಹ್ಯಾಟ್ಸ್ ಆಫ್. ಅಜ್ಜಿನ ಮಂತ್ರವಾದತ್ತೆ ಎಲ್ಲಿ ಬಿಟ್ಟಿದ್ದಾಳೋ ಏನೋ. ಅಜ್ಜಿ ನನ್ನ ಜೊತೆ ಮಾತಾಡ್ದೆ ಎಷ್ಟು ಬೇಜಾರಾಗಿರ್ಬೇಕು. ನನಗೂ ಅಜ್ಜಿ ಜೊತೆ ಮಾತಾಡ್ದೆ ತುಂಬ ಬೇಜಾರಾಗಿದೆ. ಅವ್ರು ಯಾವಾಗ ಬರ್ತಾರೆ ಅಂತ ಯೋಚನೆ ಮಾಡ್ತಿದ್ದೀನಿ. ನಿಂಗೂ ತುಂಬ ಬೇಜಾರಾಗ್ತಿದ್ಯಾ? ಅಮ್ಮನೂ ಇಲ್ಲ, ಅಜ್ಜಿನೂ ಇಲ್ಲ, ನನಗೆ ತುಂಬ ಬೇಜಾರಾಗ್ತಿದೆ. ನೀನೇನು ಬೇಜಾರು ಮಾಡ್ಕೋಬೇಡ, ಅಮ್ಮ ಬೇಗ ಬರ್ತಾಳೆ. ಈ ಅಜ್ಜಿ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಅಕ್ಕ, ನಿನಗೆ ಮ್ಯಾಜಿಕ್ ಬರ್ತಲ್ಲ, ಅಜ್ಜಿ ಎಲ್ಲಿದ್ದಾರೆ ಅಂತ ಕಂಡುಹಿಡಿಬೋದಲ್ಲ. ಅಜ್ಜಿ ಯಾರ ಸಹಾಯ ಇಲ್ಲ, ಎಲ್ಲಿಗೆ ಹೋಗಕ್ ಸಾಧ್ಯ? ನನಗೂ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅಜ್ಜಿ ಜೀವಕ್ಕೆ ಆಪತ್ತು ಅಂತ ಅಮ್ಮ ಎದುರಿಸಿದಾಳಂತೆ. ಮ್ಯಾಜಿಕ್ ಬರುತ್ತೆ ನಿಜ, ಆದ್ರೆ ಆ ಮಂತ್ರವಾದ ಅಜ್ಜಿ ಅಜ್ಜಿನ ಯಾರು ಹುಡುಕಕ್ ಹೋದ್ರೆ ಅಜ್ಜಿನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದಾಳಲ್ಲಪ್ಪ.
ಬೇಡಪ್ಪ, ಅಮ್ಮ ಬಂದ್ಮೇಲೆ ಅಮ್ಮನ ಕೇಳಿ ಮ್ಯಾಜಿಕ್ ಮಾಡ್ತೀನಿ. ಗಣೇಶ ಗಣೇಶ ಪ್ಲೀಸ್, ಅಜ್ಜಿಗೆ ಏನು ಆಗ್ದಿರಂಗ್ ನೋಡ್ಕೊಳಪ್ಪ ಪ್ಲೀಸ್ ಗಣೇಶ. ಆಯ್ತಕ್ಕ, ಹಾಗೆ ಮಾಡು. ಈಗ ನಾವಿಬ್ರು ಆಟ ಆಡೋಣ ಬಾ. ಸರಿ ನಡಿ. ಕಿಶೋರ್, ನಾವೆಲ್ಲ ಸುತ್ತಾಡ್ಕೊಂಡು ಹೋಗೋಣವಾ? ಬೇಡಪ್ಪ, ಅಕ್ಕ ಬೈತಾಳೆ. ಹಾಂ, ಅಕ್ಕಣ್ಣ? ಯಾವಕ್ಕ? ನಿಂಗೆ ಯಾರು ಅಕ್ಕ ಇಲ್ವಲ್ಲ? ಅಕ್ಕ ಅಲ್ಲ, ಅಮ್ಮ ಬೈತಾಳೆ. ನಿಮ್ಮಮ್ಮ ಮನೇಲೇ ಇಲ್ವಲ್ಲ? ಅವ್ರನ್ನ ನೋಡ್ಬೇಕಂತ ಆಸೆ ಇಲ್ವಾ? ಹ್ಮ್, ಇದು ಆಗಿರೋ ನಾನು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಬಾ. ನಿಜವಾಗ್ಲೂ ನನ್ನ ಕರ್ಕೊಂಡು ಹೋಗ್ತೀಯಾ? ನೀನೇನು ಹೆದರ್ಕೋಬೇಡ, ನಾನು ದೊಡ್ಡೋಣಲ್ವಾ, ನಾನಿನ್ನ ಕರ್ಕೊಂಡು ಹೋಗ್ತೀನಿ ಬಾ. ಹೇಳಿದ್ದಾರೆ ಇವನ್ನ ಎಲ್ಲಾದರೂ ದಾರಿ ತಪ್ಪಿಸಿ ಬಂದ್ಬಿಡು ಅಂತ. ಎಲ್ಲಿ ಬಿಡತ್ತಿ ಇವನ್ನ? ಹಾಂ, ಇವನ್ನ ಇಲ್ಲೇ ಬಾವಿ ಕಲ್ಬಿಡ್ತೀನಿ. ಇಲ್ಲಿ ಯಾರೂ ಇಲ್ಲ, ನಾನು ತಳ್ಳದೆ ಅಂತ ಯಾರಿಗೂ ಗೊತ್ತಾಗಲ್ಲ. ತುಂಬಾ ಥ್ಯಾಂಕ್ಸ್ ಗಣೇಶ ಅಂತ ಹೇಳು. ಗಣೇಶ,
ತುಂಬಾ ಥ್ಯಾಂಕ್ಸ್ ಗಣೇಶ. ಹೌದು, ನೀನು ಆ ಚಿಂಟ ಜೊತೆ ಯಾಕೆ ಈಚೆ ಬಂದೆ? ಬಾಲ್ ಈಚೆ ಬಂತು, ಅದನ್ನ ತಗೊಂಡೋಗೋಣ ಅಂತ ಬಂದೆ. ನಿಮ್ಮಮ್ಮ ಇರೋ ಜಾಗ ನನಗೆ ಗೊತ್ತು, ಕರ್ಕೊಂಡು ಹೋಗ್ತೀನಿ ಅಂದ. ಅದಕ್ಕೇನೆ ನಾನು ಅವನ ಜೊತೆ ಹೊರಟೆ. ನೀವು ತುಂಬಾ ಕೆಟ್ಟವನು, ನಿಮಗೆ ಅಮ್ಮ ಇಲ್ಲ ಅಂತ ಬೇಜಾರಾಗಿಲ್ಲ? ಹೆದರ್ಕೊಂಡು ಹೋದ ಪುಕ್ಲ, ಅವನಿಗೆ ಸರಿಯಾಗಿ ಪನಿಷ್ಮೆಂಟ್ ಕೊಟ್ಟಿನಿ ನೋಡು. ನಾನು ಬರೋದು ಒಂಚೂರು ಲೇಟ್ ಆಗಿದ್ರೆ ನಿನ್ನ ಬಾವಿಲಿ ಮುಳುಗೋಗ್ತಿದ್ದೆ. ಆಗ ಅಮ್ಮ ಕೇಳಿದ್ರೆ ನಾನು ಏನು ಹೇಳಬೇಕಿತ್ತು? ನಾನು ಇನ್ನ ನೋಡ್ಕೊಂಡಿಲ್ಲ ಅಂತ ಅಮ್ಮ ನನ್ನ ಮಾತಾಡ್ತಾನೇ ಇರಲಿಲ್ಲ. ಏನಾಗಿದೆ ನಿನಗೆ? ಯಾಕೆ ಹೀಗಾಡ್ತಿದ್ಯಾ? ಸಮಾಧಾನ ಮಾಡ್ಕೊಳೆ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಿನ್ನದು ಬಂದೋಳು ಹಂಗಲ್ಲಿ ಬದುಕು ಹಾಗಾಯ್ತಲ್ಲಮ್ಮ. ಭಿಕಾರಿ ತರ ಬೀದಿ ಬೀದಿ ಅಲಿಬೇಕಾದವಳು ನನಗೆ ಕರುಣೆ ಕ್ಷಮೆ ಅನ್ನೋ ಭಿಕ್ಷೆ ಹಾಕ್ತಿದ್ದಾಳೆ. ಹುಡುಗನ ಮುಂದೆ ನನ್ನ ಹತ್ರ ಕ್ಷಮೆ ಕೇಳಿಸಿ ನನ್ನ ಮಾನ ಮರ್ಯಾದಿನ ಪೂರ್ತಿಯಾಗಿ ಹರಾಜ್ ಹಾಕ್ಬಿಟ್ಲು. ಇಂಥ ಅವಮಾನ ನನಗೆ ಲೈಫಲ್ಲೇ ಆಗಿರಲಿಲ್ಲ. ಇದಕ್ಕಿಂತ ನಾನು ಜೈಲಲ್ಲಿ ಇದ್ದಿದ್ರೆ ಎಷ್ಟು ವಾಸಿ ಆಗಿರ್ತಿತ್ತು. ನಿನಗೋಸ್ಕರ, ನನ್ನ ಚಿಂಟುಗೋಸ್ಕರ ಅವಳು ಆಡಿದ್ದನ್ನೆಲ್ಲ ಸಹಿಸ್ಕೊಂಡು ನಾನು ವಾಪಸ್ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಅವಳನ್ನ ಆ ಸ್ಟೇಷನಲ್ಲೇ ಸಿಗದಾಕಿ ನಾನು ಜೈಲಿಗೆ ಹೋಗ್ತಿದ್ದೆ. ಏನೇ ಆಗಿದೆ ನಿನಗೆ? ಸಮಾಧಾನ ಮಾಡ್ಕೊಳೆ, ಸಮಾಧಾನ ಮಾಡ್ಕೋ. ಸ್ಟೇಷನಲ್ಲಿ ಏನೇ ನಡೀತು ಅಂತ ವಿವರವಾಗಿ ಹೇಳು. ಆ ಸ್ಟೇಷನಲ್ಲಿ ದೊಡ್ಡ ಮಹಾರಾಣಿ ತರ ಆಡಿದ್ಲು. ನನ್ನ ಮಕ್ಕಳ ತಂಟೆಗೆ ಬರಬೇಡ ಅಂತ ಈ ರಾಗಿಣಿಗೆ ಅವಾಜ್ ಹಾಕ್ತಾಳೆ. ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಮಕ್ಕಳ ಅವಳಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇರೋದೊಂದು ಮಗು, ಅದನ್ನು ಎಲ್ಲಿ ನಾನು ಹಿಡ್ಕೊಂಡು ಬಂದಿದ್ದಾಳೆ? ಅಮ್ಮ, ಈ ಸೂಕ್ಷ್ಮ ನನಗೆ ಇಷ್ಟು ದಿನ ಅರ್ಥ ಆಗಿರಲಿಲ್ಲ, ಈಗ ನನಗೆ ಎಲ್ಲ ಅರ್ಥ ಆಗ್ತಿದೆ. ಅಮ್ಮ, ಅವಳಿಗಿರೋದು ಆ ದರಿದ್ರ ಮಗು ಒಂದೇ ಅಲ್ಲ, ನಮ್ಮನ್ನೆಲ್ಲ ಯಾಮರಿಸಿ ಅವಳು ಇನ್ನೊಂದು ಮಗುನು ಸಾಕೊಂಡಿದ್ದಾಳೆ. ಏನೇ ಹೇಳ್ತಿದ್ದೆ ನೀನು? ಅಮ್ಮ, ಇಷ್ಟು ದಿವಸ ನೀನ್ ಹೆದರ್ಕೋತೀಯ ಅಂತ ಈ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದೆ. ಈ ಮನೆಯಲ್ಲಿ ಅವಾಗವಾಗ ಏನೇನೋ ಅವಾಂತರಗಳು ನಡೀತಾ ಇರತ್ತೆ, ಅದೆಲ್ಲ ಆ ಭಾಮಿನಿ ಚಿಕ್ಕಮ್ಮ ಮಾಡಿಸ್ತಿರೋ ಮಾಟ ಮಂತ್ರ ಅಂತ ಹೇಳಿ ನಾನು ನಿನಗೆ ನಂಬಿಸ್ತಿದ್ದೆ. ಆದ್ರೆ ಭಾಮಿನಿ ಚಿಕ್ಕಮ್ಮ ನಾವು ಭಾನುಮತಿ ಮಾಡಿಸ್ತಿರ್ಬೋದೇನೋ ಅಂತ ತಿಳ್ಕೊಂಡಿದ್ದಾರೆ. ಆಕ್ಚುಲಿ ಅಮ್ಮ, ಇದೆಲ್ಲ ಈ ಮನೆಯಲ್ಲಿರೋ ಭೂತದ ಚೇಷ್ಟೆ. ರಾಗಿಣಿ, ನಿಜವಾಗ್ಲೂ ಈ ಮನೆಯಲ್ಲಿ ಭೂತ ಇದ್ದೀನಿ. ಅಯ್ಯಯ್ಯೋ, ನಾನೇನೋ ಕತೆ ಕಟ್ಟಿ ಎಲ್ಲರನ್ನ ಹೆದರ್ಸೋಕೆ ನೋಡಿದ್ನಲ್ಲೇ. ಹೌದಮ್ಮ, ಈ ಮನೆಯಲ್ಲಿ ನಿಜವಾಗ್ಲೂ ಭೂತ ಇದೆ. ನಾನು ಈ ಮನೆಗೆ ಕಾಲಿಟ್ಟ ತಕ್ಷಣನೇ ನನಗೆ ಗೊತ್ತಾಯ್ತು, ನಿನ್ನ ಸೊಸೆ ಆ ಭೂತನೇ ಸಾಕೊಂಡಿರೋದು. ಏನೋ ಯಶೋದ ಭೂತನ ಸಾಕೊಂಡಿದ್ದಾಳ? ಹೌದಮ್ಮ, ಅವಳು ಗಾಳಿಲಿ ಕೈ ಆಡಿಸ್ತಿದ್ದು, ಹಾಸಿಗೆ ಮೇಲೆ ಕೂತು ಲಾಲಿ ಆಡ್ತಿದ್ದು, ಒಬ್ಬೊಬ್ಳೆ ಮಾತಾಡ್ಕೋತಿದ್ದೆಲ್ಲ ಮಾಡ್ತಿರ್ಲಿಲ್ವಾ? ಅದು ಅವಳು ಆ ಭೂತಕ್ಕೆ ಮಾಡ್ತಿದ್ದು ಉಪಚಾರ. ಅದನ್ನೆಲ್ಲ ನೋಡಿ ಅವಳಿಗೆ ತಲೆ ಕೆಟ್ಟಿದೆ ಅಂತ ನೀವು ಅಂದ್ಕೊಂಡಿದ್ರಿ. ಆದ್ರೆ ಆಕ್ಚುಲಿ ತಲೆ ಕೆಟ್ಟಿದ್ದು ನಮಗೆ. ಆ ಭೂತಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ನಮಗೆಲ್ಲ ಕಿರುಕುಳ ಕೊಡೋದಕ್ಕೆ ಹೇಳ್ಕೊಟ್ಟಿದ್ದಾಳೆ. ತಾನು ಮಾತ್ರ ಎಲ್ಲರ ಮುಂದೆ ಒಳ್ಳೆಯವಳ ಕಾಣ್ತಾಳೆ. ಆ ಭೂತನ ನಮ್ಮಿಂದೆ ಚೂ ಬಿಟ್ಟು ನನ್ನ ಪ್ರಾಣ ತಿಂತಿದ್ದಾಳೆ ಅಮ್ಮ. ದೇವರೇ,
ನಿನ್ನ ಹಿಂದೆ ಭೂತನ ಚೂಬಿಟ್ಟಿದಾಳೇನೆ? ಹೂನಮ್ಮ, ಆ ಭೂತ ಇಲ್ಲ ಅಂದಿದ್ರೆ ಆ ದರಿದ್ರ ಮಗು ಈ ಮನೆಗೆ ವಾಪಸ್ ಬರೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಅಮ್ಮ, ಅಲ್ಲಿ ಏನ್ ನಡೀತು ಗೊತ್ತಾ? ಇಷ್ಟೆಲ್ಲ ನಡೆದಿದೆ ಅಂದಮೇಲೆ ಆ ಭೂತ ನಮ್ಮನ್ನು ಸುಮ್ಮನೆ ಬಿಡಲ್ಲ ಕಣೆ. ಜೀವ ಬಂದಿದ್ರೆ ಎಲ್ಲಿ ಬೇಕಾದರೂ ಬದುಕೋಬೋದು. ನಡಿ, ಈ ಕ್ಷಣನ ಈ ಮನೆ ಬಿಟ್ಟು ಹೊರಟೋಗೋಣ. ಅಮ್ಮ, ನೀನ್ ಯಾಕೆ ಇಷ್ಟು ಹೆದರ್ಕೋತೀಯ? ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನಾವಲ್ಲ, ಆ ಭೂತ. ಈ ಸಾರಿ ಆ ಭೂತಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ನಿರ್ಧಾರ ಮಾಡೆ. ನಾನು ಸ್ಟೇಷನಿಂದ ವಾಪಸ್ ಬಂದಿರೋದು. ಆ ಯಶೋದ ತನ್ನ ಕೈಲಾಗದೆ ಭೂತನ ಚೂಬಿಟ್ಟು ಹಿಂದೆ ನಿಂತ್ಕೊಂಡು ಆಟ ಆಡಿಸ್ತಾಳ? ಈಗ ನಾನ್ ಹೇಗ ಆಡಿಸ್ತೀನಿ ನೋಡ್ತಿರೋ ಅಮ್ಮ. ನನ್ಗಾದ ಅವಮಾನಕ್ಕೆ ನಾನ್ ಸೇಡ್ ತೀರಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಮಗಳೇ ಅಲ್ಲಮ್ಮ. ನೋಡ್ತಿರು, ನನ್ನ ಆಟ ಈಗ ಶುರು.